ದಲಿತರನ್ನು ವಂಚಿಸುತ್ತಿದ್ದ ಸೆಕ್ಷನ್ 7D ಬ್ರೇಕ್. ದಲಿತರನ್ನ ವಂಚಿಸುತ್ತಿದ್ದ 7D ವಂಚಿಸಿದ್ದಾರು ಸಿದ್ದರಾಮಯ್ಯನವರಲ್ವಾ, ಇಟ್ಟಿದ್ದೆ ಅವರು, ವಂಚನೆ ಬೇರೆ ಯಾರು ಮಾಡಿದ್ರು. ಆದ್ರೆ ಅದನ್ನು ಇವತ್ತು ತೆಗಿತೀನಿ ಅಂತಂದ್ರು. ನಾವು ತೆಗಿತೀವಿ ಅಂದಮೇಲೆ ಅವರು ಅಂದ್ರು ಅದು ಹೋಗ್ಲಿ, ನಾವು 30,000 ಕೋಟಿ ಇದರಲ್ಲಿ ಇಟ್ಟಿವಿ SCP ST ಯಲ್ಲಿ. ಅವ್ರೇನು ಹೇಳಿದ್ರು 24.1% ಹಣನ ಇಡಬೇಕಾಗಿತ್ತು, ಸುಮಾರು 47,000 ಕೋಟಿ ಬರುತ್ತೆ ಬಜೆಟ್ನಲ್ಲಿ, ಇವರು ಅನ್ಯಾಯ ಮಾಡಿದ್ದಾರೆ ದಲಿತರಿಗೆ ಅಂತೇಳಿ ಇದೇ ಫೆಬ್ರವರಿಯಲ್ಲಿ ನಮ್ಮ ಬಜೆಟ್ ಆದಾಗ ಹೇಳಿದ್ರು 47,000 ಕೋಟಿ ಇಡಬೇಕಾಗಿತ್ತು, 24.1% ಇಡಬೇಕಾಗಿತ್ತು, ಆದ್ರೆ ಮೋಸ ಮಾಡಿದಾರೆ. ಇವಾಗ ನೀವು ಬಜೆಟ್ ಮೆನ್ಷನ್ ಮಾಡಿದ್ರಿ, ಎಷ್ಟಿಟ್ರಿ? 34,000 ಕೋಟಿ ಇಟ್ರಿ. 24.1% ಆಯ್ತಾ ಅದು? ನೀವೇ ಲೆಕ್ಕ ಕೊಡಿ. ಅದಕ್ಕೆ 4 ಕೋಟಿ ಜಾಸ್ತಿ ಇಟ್ರಿ. ಅದಾದ್ಮೇಲೆ 7D ತೆಗಿತೀನಿ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ 7D ಇದು ಮಾಡಿದ್ರ ಮಾಡಿ ಆದ್ಮೇಲೆ 11,077 ಕೋಟಿ ಹಣವನ್ನ 11,077 ಕೋಟಿ ಹಣವನ್ನ ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಇದರಲ್ಲೇ ಕೊಡ್ತಿದ್ದಾರೆ. ಇದೇ ಬಜೆಟ್ ಅಲ್ಲಿ ನೀವು 7D ತೆಗೆದಿದ್ದೀನಿ ಅಂತ ಹೇಳಿದಿರಿ. 7D ತೆಗೆದ ಮೇಲೆ ನೀವು ಈ ಹಣವನ್ನ ಬೇರೆ ಇಲಾಖೆ ಯಾವುದೇ ಇದಕ್ಕೆ ನೀವು ಕೊಡ್ಲಿಕ್ಕೆ ಬರೋದಲ್ಲ, ಅವರ ಅಭಿವೃದ್ಧಿ ಕೆಲಸಗಳಿಗೆ ಮಾತ್ರ ಮಾಡಬೇಕು. ಆದ್ರೆ ನೀವು 11,077 ಕೋಟಿ ರೂಪಾಯಿಗಳನ್ನ ರೀಅಲೋಕೇಟ್ ಮಾಡಿದಿರಿ ಗ್ಯಾರಂಟಿ ಸ್ಕೀಮ್ಗಳಲ್ಲಿ. ಗೃಹಲಕ್ಷ್ಮಿಗೆ 5,075 ಕೋಟಿ ರೂಪಾಯಿಗಳನ್ನ ಗೃಹಲಕ್ಷ್ಮಿಗೆ ಮಾಡಿದಿರಿ. 2,410 ಕೋಟಿ ರೂಪಾಯಿಗಳನ್ನ ಗೃಹ ಜ್ಯೋತಿಗೆ ಮಾಡಿದಿರಿ. 812 ಕೋಟಿ ಶಕ್ತಿ ಸ್ಕೀಮ್ಗೆ ಮಾಡಿದಿರಿ. 2,780 ಕೋಟಿಯನ್ನ ಅನ್ನಭಾಗ್ಯ ಸ್ಕೀಮ್ಗೆ ಮಾಡಿದಿರಿ. ಇದು ದಲಿತರಿಗೆ ಮಾಡಿದ ಅನ್ಯಾಯ ಅಲ್ವಾ? ವಿಸ್ತಾರ ನ್ಯೂಸ್, ನಿಖರ, ಜನಪರ.